ಎಷ್ಟೋ ಜನ ಜನರ ಸಹಾಯಕ್ಕೆ ಬರ್ತಿದ್ದಾರೆ ಅದರಲ್ಲಿ ಹುಬ್ಬಳ್ಳಿಯ ಇರ್ಷಾದ್ ಬಲ್ಲಾ ಸೇಟ್ ಕೂಡ ಒಬ್ಬರು ತಮ್ಮ ಆಂಬ್ಯುಲೆನ್ಸ್ ಅನ್ನು ಉಚಿತ ಸೇವೆಗೆ ಬಿಟ್ಟಿದ್ದಾರೆ ತಾವೇ ಡ್ರೈವರ್ ಆಗಿದ್ದು ಸೋಂಕಿತರನ್ನು ತಮ್ಮ ಆಂಬ್ಯುಲೆನ್ಸ್ ನಲ್ಲಿ ಉಚಿತವಾಗಿ ಶಿಫ್ಟ್ ಮಾಡ್ತಾ ಇದ್ದಾರೆ ಮೃತರ ಶವಗಳನ್ನು ಸಾಗಿಸಲಿಕ್ಕೆ ಇವರು ಕೈ ಜೋಡಿಸ್ತಾ ಇದ್ದಾರೆ ಯಾಕೆಂದರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಸಾವನ್ನಪ್ಪಿದಂತ ಸಂದರ್ಭದಲ್ಲಿ ಕೊರೋನಾದ ಹಿನ್ನೆಲೆಯಲ್ಲಿ ಸಾವನ್ನಪ್ಪಿದಂತ ಸಂದರ್ಭದಲ್ಲಿ ಆ ಕುಟುಂಬದವರೇ ಅಂತ್ಯ ಸಂಸ್ಕಾರ ಮಾಡಲಿಕ್ಕೆ ಎಷ್ಟೋ ಕಡೆ ಮುಂದೆ ಬರ್ತಾ ಇಲ್ಲ ಅಂತ ಕಡೆ ಇಂತವರೆಲ್ಲರೂ ಕೂಡ ಸಾಕಷ್ಟು ಪ್ರಕರಣಗಳನ್ನು ನೋಡಿದೀವಿ ಈ ರೀತಿಯಾಗಿ ಅದರಲ್ಲಿ ಇವರು ಕೂಡ ಒಬ್ಬರು ಯಾರು ಯಾವಾಗ ಫೋನ್ ಮಾಡಿದರೂ ಕೂಡ ಬರ್ತಾರೆ ಇವರು ದಿನವಿಡಿ ಕೊರೋನಾ ರೋಗಿಗಳ ಸೇವೆಗೆ ಇರ್ಷಾದ್ ಸಿದ್ಧರಾಗಿದ್ದಾರೆ ಧರ್ಮ ಜಾತಿ ಭೇದವನ್ನು ನೋಡದೆ ಎಲ್ಲರ ಸೇವೆಗೂ ಕೂಡ ತೊಡಗಿಸಿಕೊಳ್ತಾ ಇದ್ದಾರೆ ಜನಸೇವೆಯಲ್ಲೇ ನನಗೆ ನೆಮ್ಮದಿ ಅಂತ ಹೇಳ್ತಾರೆ ಇರ್ಷಾದ್ ಇರ್ಷಾದ್ ಬಲ್ಲಾ ಅವರ ಈ ಕೆಲಸಕ್ಕೆ ಜನ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ಸಲಾನು ಮತ್ತೆ ಆ ಮಹಾಮಾರಿ ಕೊರೋನಾ ಕೋವಿಡ್ 19 ಮತ್ತೆ ಏನು ಬಂದಿದಲ್ಲ ನಾವು ದೇವರಕಡೆ ಬೇಡ್ಕೊಂತೀವಿ ಇದು ಲಘು ಇದು ಕೊರೋನಾದ ನಷ್ಟ ಆಗಲಿ ಅಂತೇಳಿ ರೋಗದ ನಷ್ಟ ಆಗಲಿ ಅಂತೇಳಿ ಯಾಕಂದರೆ ಮಂದಿ ಟಿ ವಿ ಚಾನಲ್ ಎಲ್ಲ ಸುದ್ದಿ ಕೇಳಿ ನೋಡಿ ಬೇರೆಯವರಿಗೆ ಹೆದರಿ ಅವರು ಜೀವನ ಕಳ್ಕೊಳಕ್ಕೆ ಕುಂತಾರೆ ಇನ್ನು ಮಣ್ಣಿಗೆ ಯಾರಾದರೂ ಅವರು ಸಂಬಂಧಿಕರು ಬರಾಗತ್ತಿಲ್ಲ ತಂದೆ ಮಗನ ಇದಕ್ಕೆ ಹೆಣಾಗ ಮುಟ್ಟಾಗ್ತಾ ಇರಲ್ಲ ಮಗ ಅಪ್ಪನ ಹೆಣಗೆ ಮುಟ್ಟಾಗ್ತಾ ಇರಲ್ಲ ಅದು ಯಾವುದೂ ಜಾತಿ ಇರಲಿ ನಾವು ಫ್ರೀ ಆಗಿ ಹೋಗಿ ಫಿನ್ರಲ್ಲು ಮತ್ತು ಪೇಷಂಟ್ ಶಿಫ್ಟ್ ಇದ್ದರೆ ಪೇಷಂಟ್ ಶಿಫ್ಟ್ ಮಾಡ್ತೀವಿ ಅವರು ಎಲ್ಲ ಕರೀತಾರೆ ಅವರಲ್ಲೇ ಹೋಗ್ತೀವಿ 24/7 ನಾ ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡಿನ ಕುಟುಂಬವೊಂದು ಸದ್ದಲ್ಲಿದೆ ಕೊರೋನಾ ರೋಗಿಗಳ ಹಾಗೂ ಲಾಕ್ಡೌನ್ ನಿಂದ ಕಂಗಾಲಾಗಿರುವಂಥ ನಿರ್ಗತಿಕರ ಸೇವೆಯನ್ನು ಮಾಡ್ತಾ ಇದೆ ಗಾಯತ್ರಿ ನವೀನ್ ಕಾನಡೆ ಎಂಬುವರು ಕಳೆದ 4 ವರ್ಷಗಳಿಂದ ಶ್ರೀ ಲಕ್ಷ್ಮಿ ಹೋಮ್ ಪ್ರಾಡಕ್ಟ್ ಹೆಸರಿನಲ್ಲಿ ವಿವಿಧ ಆಹಾರ ಪದಾರ್ಥವನ್ನು ತಯಾರಿಸ್ತಾ ಇದ್ದಾರೆ ಜನತಾ ಕರ್ಫ್ಯೂಗೂ ಕೂಡ ಮೊದಲು ಕಚ್ಚಾ ಸಾಮಗ್ರಿ ಖರೀದಿಸಿದ್ರು ಆದರೆ ಮಾರುಕಟ್ಟೆ ಬಂದ್ ಆಗಿದ್ದರಿಂದ ಜನರಿಗೆ ಈ ಎಲ್ಲ ಸಾಮಗ್ರಿ ಹಂಚಲಿಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ ಗಾಯತ್ರಿ ಮತ್ತು ಅವರ ಪತಿ ನವೀನ್ ಮತ್ತು ಮಕ್ಕಳು ಮನೆಯಲ್ಲಿ ವಿವಿಧ ಕಾಳು ತರಕಾರಿ ಕಿಟ್ ಅನ್ನು ಮಾಡುತ್ತಿದ್ದಾರೆ ಗೊತ್ತಿರುವಂತ ಬಡವರ ಮನೆಗೆ ತೆರಳಿ ಆಹಾರದ ಕಿಟ್ ಅನ್ನು ನೀಡಿ ಬರ್ತಿದ್ದಾರೆ ನೂರಾರು ಮನೆಗಳಿಗೆ ಕಿಟ್ ಅನ್ನು ನೀಡಿದ್ದಾರೆ ಸಹಾಯ ಬೇಡಿ ಮನೆಗೆ ಬಂದವರಿಗೂ ಕೂಡ ಸಹಾಯ ಹಸ್ತ ಚಾಚಿದ್ದಾರೆ ಶ್ರೀಲಕ್ಷ್ಮಿ ಹೋಮ್ ಪ್ರಾಡಕ್ಟ್ ನಾನು ಮಷಿನರಿ ಎಲ್ಲ ಇಟ್ಕೊಂಡು ನಾನು ಬಿಸ್ನೆಸ್ ಮಾಡ್ತಾ ಇದ್ದೆ ಆ ಬಿಸ್ನೆಸ್ ನಲ್ಲಿ ನಾನು ಲಾಸ್ ಆತೆ ಅಂತ ಹೇಳಿ ಸಾಮಾನೆಲ್ಲ ಲಾಕ್ಡೌನ್ ಸಲುವಾಗಿ ಸಾಮಾನೆಲ್ಲ ಹಾಗೆ ಉಳಿತು ನಾನು ಬಡಬಗರಿಗೆಲ್ಲ ಇದನ್ನ ಕೊಟ್ಟರಾತು ಒಂದು ತೃಪ್ತಿ ಆಗ್ತದೆ ಅನ್ನಿಸ್ತು ಅದ್ರ ಸಲುವಾಗಿ ಎಲ್ಲರಿಗೂ ನಾನು ಕಿಟ್ ಮಾಡಿ ಹಂಚ್ತಾ ಇದ್ದೆ ನನ್ನ ಕೈಯಿಂದ 10 ರೂಪಾಯಿ ದುಡಿದ್ರೆ 2 ರೂಪಾಯಿ ಅವ್ರಿಗೆ ಮುಟ್ಟಿಸೋ ಸಾಧ್ಯತೆ ಇದ್ರೆ ನಾನು ಮುಟ್ಟಿಸ್ತೇನೆ ಮುಟ್ಟಿಸಿ ಮತ್ತೆ ಅವರಿಗೆ ಹಣ್ಣು ಹಂಪಲು ಎಲ್ಲ ಕೊಟ್ಟು ಬರೋ ಇದು ಮಾಡ್ತೇನೆ ಇಂಥ ಕೊರೋನಾ ಟೈಮ್ನಾಗ ಇವರೆಲ್ಲ ಬಡವರಿಗೆ ಸಹಾಯ ಮಾಡಿರ್ತಾರೆ ದೇವರಿಗೆ ಇನ್ನೂ ಹೆಚ್ಚು ಜನಕ್ಕೆ ಸಹಾಯ ಮಾಡಲಿ ಅಂತ ವಿಶ್ವ ಶಿಕ್ಷಣದವರೆಗಿನ ಸುದ್ದಿಗಳು